ಇತ್ತೀಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಸಹ ಒತ್ತಿರಿ. ಬಿಲ್ ಆಫ್ ಲ್ಯಾಡಿಂಗ್ನ ನಿಯಮಗಳು ಮತ್ತು ಷರತ್ತುಗಳು. ಈ ಟ್ಯುಟೋರಿಯಲ್ ಬಿಲ್ ಆಫ್ ಲ್ಯಾಡಿಂಗ್ ಸಿದ್ಧತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುವಂತೆ ತರಬೇತಿ ಸ್ವೀಕರಿಸುವವರಿಗಾಗಿ JBS ಅಕಾಡೆಮಿ ಸಿದ್ಧಪಡಿಸಿದ ಒಂದು ಪ್ರೆಸೆಂಟೇಷನ್ ಆಗಿದೆ. ಇವು ಸಾಮಾನ್ಯ ಮಾರ್ಗಸೂಚಿಗಳು ಮಾತ್ರ. ನಿರ್ದಿಷ್ಟ ವಿವರಗಳು ಸ್ಥಳ ಮತ್ತು ಕಾನೂನು ಅವಶ್ಯಕತೆಗಳಿಗೆ ಅನುಗುಣವಾಗಿ ಬದಲಾಗುತ್ತವೆ. ಈ ವಿಡಿಯೋವನ್ನು JBS ಅಕಾಡೆಮಿಯವರು ಬಿಲ್ ಆಫ್ ಲ್ಯಾಡಿಂಗ್ನಲ್ಲಿ ಕಾಣಸಿಗುವ ನಿಯಮಗಳು ಮತ್ತು ಷರತ್ತುಗಳನ್ನು ಸುಲಭವಾಗಿಸಲು ತಯಾರಿಸಿದ್ದಾರೆ. ಶಿಪ್ಪಿಂಗ್ನ ವಿಶೇಷ ಪ್ರಕರಣಗಳಿಗಾಗಿ ದಯವಿಟ್ಟು ಬಿಲ್ ಆಫ್ ಲ್ಯಾಡಿಂಗ್ನಲ್ಲಿ ನೀಡಲಾದ ಮೂಲ ನಿಯಮಗಳನ್ನು ಉಲ್ಲೇಖಿಸಿ. ಏಕೆಂದರೆ ವಿಭಿನ್ನ ಕಂಪನಿಗಳಂತೆ ಕೆಲವು ನಿಯಮಗಳು ಬದಲಾಗಬಹುದು. ಈ ಕೆಳಗಂಡ ಷರತ್ತುಗಳು ಸಮುದ್ರ ಸಾರಿಗೆಯ ವೇಳೆ ಬಿಲ್ ಆಫ್ ಲ್ಯಾಡಿಂಗ್ನಲ್ಲಿ ಇರುತ್ತವೆ. ವ್ಯಾಖ್ಯಾನ: ಕ್ಯಾರೇಜ್ ಅಂದರೆ ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಆಪರೇಟರ್ ಸರಕಿಗೆ ಸಂಬಂಧಪಟ್ಟಂತೆ ಕೈಗೊಳ್ಳುವ ಎಲ್ಲ ಕಾರ್ಯಾಚರಣೆ ಮತ್ತು ಸೇವೆಗಳು. ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಅಂದರೆ ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಒಪ್ಪಂದದ ಅಡಿಯಲ್ಲಿ ಕನಿಷ್ಠ ಎರಡು ವಿಭಿನ್ನ ಸಾರಿಗೆ ವಿಧಾನಗಳ ಮೂಲಕ ಸರಕುಗಳ ಸಾಗಣೆ ಮಾಡುವುದು. ಇದು ಒಂದು ದೇಶದ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ICD ಅಥವಾ ಬಂದರಿನಿಂದ ಅಂದರೆ ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಆಪರೇಟರ್ CTO ಸರಕು ತಮ್ಮ ನಿರ್ವಹಣೆಯಲ್ಲಿ ತೆಗೆದುಕೊಳ್ಳಲಿಂದ ಆರಂಭಗೊಂಡು ಇನ್ನೊಂದು ದೇಶದಲ್ಲಿ ಗೊತ್ತುಪಡಿಸಿದ ಸ್ಥಳಕ್ಕೆ ವಿತರಣೆ ಮಾಡುವವರೆಗೆ ಆಗುತ್ತದೆ. ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಆಪರೇಟರ್ CTO ಅಂದರೆ ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಡಾಕ್ಯುಮೆಂಟ್ CTDಯನ್ನು ನೀಡುವವರು. ಅವರು ತಮ್ಮ ಮೂಲಕ ಅಥವಾ ಅವರ ಪರವಾಗಿ ಕಾರ್ಯನಿರ್ವಹಿಸುವ ಇನ್ನೊಬ್ಬ ವ್ಯಕ್ತಿ ಮೂಲಕ ಸರಕುಗಳನ್ನು ಸಾಗಿಸಲು ಸಂಯೋಜಿತ ಸಾರಿಗೆಯ ಒಪ್ಪಂದವನ್ನು ನಿರ್ವಹಿಸುತ್ತಾರೆ. ಸಂಯೋಜಿತ ಸಾರಿಗೆ ಒಪ್ಪಂದದ ಅಡಿಯಲ್ಲಿ ಅವರು ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಸಹ ತೆಗೆದುಕೊಳ್ಳುತ್ತಾರೆ. ಆದಾಗ್ಯೂ ಅವರು ತಮ್ಮ ಎಂದಿನ ವ್ಯಾಪಾರವಾಗಿ ಸಮುದ್ರದ ಮೂಲಕ ಸರಕು ಸಾಗಿಸುವ ವ್ಯಾಪಾರಿ ವೆಸೆಲ್ನ ಮಾಲೀಕ ಅಥವಾ ಬಡಿಗೆದಾರರಾಗಿ ಇರಬೇಕು. ಕನ್ಸೈನಿ ಅಂದರೆ ಸರಕುಗಳ ವಿತರಣೆಯನ್ನು ಸ್ವೀಕರಿಸುವ ಹಕ್ಕು ಪಡೆದವರು. ಕಂಟೈನರ್ ಅಂದರೆ ಯಾವುದೇ ಕಂಟೈನರ್, ಟ್ರೈಲರ್, ಟ್ರಾನ್ಸ್ಪೋರ್ಟಬಲ್ ಟ್ಯಾಂಕ್, ಫ್ಲಾಟ್, ಪ್ಯಾಲೆಟ್ ಅಥವಾ ಸರಕುಗಳನ್ನು ಕ್ರೂಢೀಕರಿಸುವಲ್ಲಿ ಬಳಸುವ ಎಲ್ಲ ಸಾರಿಗೆ ಉಪಕರಣವನ್ನು ಒಳಗೊಂಡಿರುತ್ತದೆ. ಡೆಲಿವರಿ ಅಂದರೆ ಯಾರು ಸರಕನ್ನು ಪಡೆಯುವಲ್ಲಿ ಅರ್ಹರೋ ಅವರಿಗೆ ಸರಕನ್ನು ವಿತರಿಸುವುದು ಅಥವಾ ಅವರು ತೆಗೆದುಕೊಳ್ಳುವ ಜಾಗದಲ್ಲಿ ಇಡುವುದು. ಫ್ರೈಟ್ ಅಂದರೆ ಅನ್ವಯಿಸುವ ಟ್ಯಾರಿಫ್ ಪ್ರಕಾರ CTOಗೆ ಪಾವತಿಸಬೇಕಾದ ಎಲ್ಲ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಗೂಡ್ಸ್ ಅಂದರೆ ಸಾಗಣೆದಾರರಿಂದ ಸ್ವೀಕರಿಸಲಾದ ಸರಕು ಮತ್ತು CTOರಿಂದ ಅಥವಾ CTO ಪರವಾಗಿ ಪೂರೈಕೆ ಮಾಡಿರದ ಕಂಟೈನರ್ ಅನ್ನು ಒಳಗೊಂಡಿರುತ್ತದೆ. ಹೋಲ್ಡರ್ ಅಂದರೆ ತಾತ್ಕಾಲಿಕವಾಗಿ CTDಯ ಸ್ವಾಧೀನತೆಯನ್ನು ಹೊಂದಿರುವ ಯಾವುದೇ ವ್ಯಕ್ತಿಯು. ಅವರಿಗೆ ಸರಕುಗಳ ಸ್ವಾಧೀನತೆ ಅದರ ಸಾಗಣೆಯ ಮೂಲಕ ಅಥವಾ CTDಯ ಅನುಮೋದನೆಯಿಂದ ಅಥವಾ ಯಾವುದೇ ಇತರ ಕಾರಣಕ್ಕಾಗಿ ಒದಗಿಸಿರಬಹುದು. ಇನ್ಲ್ಯಾಂಡ್ ಕಂಟೈನರ್ ಡಿಪೋ ICD ಅಂದರೆ ICD ನೆಲೆಯಾಗಿರುವ ದೇಶಗಳಿಂದ ಮತ್ತು ದೇಶಗಳಿಗೆ ಸರಕಿನ ಕಸ್ಟಮ್ಸ್ ಕ್ಲಿಯರೆನ್ಸ್ ನೀಡುವ ಜಾಗ. ಮರ್ಚೆಂಟ್ ಅಂದರೆ ಶಿಪ್ಪರ್, ಕನ್ಸೈನಿ, CTD ಹೊಂದಿರುವವರು, ಸ್ವೀಕರಿಸುವವರು ಮತ್ತು ಸರಕಿನ ಮಾಲೀಕರು ಇವರೆಲ್ಲರನ್ನು ಒಳಗೊಂಡಿರುತ್ತದೆ.
ಎಫೆಕ್ಟ್ ಆಫ್ ಇಶ್ಯೂ. ಈ ಸಿಟಿಡಿ ಒದಗಿಸುವ ಮೂಲಕ ಇದರಲ್ಲಿ ಉಲ್ಲೇಖಿಸಿರುವ ಹಕ್ಕುಗಳು, ಕಟ್ಟುಪಾಡುಗಳು ಮತ್ತು ರಕ್ಷಣೆಯ ನಿಯಮಗಳಿಗೆ ಒಳಗೊಂಡಿರುವ ವ್ಯಕ್ತಿಗಳು ಅಥವಾ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಭಾಗಿಯಾಗುವ ವ್ಯಕ್ತಿಗಳು ಇದಕ್ಕೆ ಬದ್ಧರಾಗಿ ಕಾರ್ಯನಿರ್ವಹಿಸಬೇಕು. ನೆಗೋಷಿಯಬಿಲಿಟಿ ಆ್ಯಂಡ್ ಟೈಟಲ್ ಟು ದ ಗುಡ್. ಸಿಟಿಡಿಯನ್ನು ಮರ್ಚೆಂಟ್ ಒಪ್ಪಿಕೊಂಡಿದ್ದಾರೆ. ಹಾಗೆ ಮಾಡುವಾಗ ನಾನ್ ನೆಗೋಷಿಯಬಲ್ ಎಂದು ಗುರುತಿಸದ ಹೊರತು ಸಿಟಿಒ ಜೊತೆಯಲ್ಲಿ ಸರಕು ಮತ್ತು ಹೋಲ್ಡರ್ಗೆ ಮಾಲೀಕತ್ವ ರೂಪಿಸಲು ಮರ್ಚೆಂಟ್ ಮತ್ತು ಅವರ ವರ್ಗಾವಣೆದಾರರು ಒಪ್ಪುತ್ತಾರೆ. ಈ ಸಿಟಿಡಿ ವಿವರಿಸಿದ ಸರಕುಗಳ ಉಸ್ತುವಾರಿ ಅಥವಾ ಜವಾಬ್ದಾರಿಯನ್ನು ಸಿಟಿಒ ವಹಿಸಿಕೊಳ್ಳುವುದಕ್ಕೆ ಪ್ರಾಥಮಿಕ ಸಾಕ್ಷಿಯಾಗಿದೆ. ಸಿಟಿಡಿಯ ನೆಗೋಷಿಯೇಷನ್ ಆದಾಗಲೆಲ್ಲ ಇದಕ್ಕೆ ವಿರುದ್ಧವಾದ ಪುರಾವೆಗಳು ಸ್ವೀಕಾರಾರ್ಹವಲ್ಲ. ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಇಶ್ಯುವೆನ್ಸ್ ಆಫ್ ದಿಸ್ ಸಿಟಿಡಿ. ಸಿಟಿಒಗೆ ಹಲವಾರು ಜವಾಬ್ದಾರಿಗಳು ಮತ್ತು ಬಾಧ್ಯತೆಗಳು ಇರುತ್ತವೆ. ವಿತರಣಾ ಸಮಯದಲ್ಲಿ ಸಾರಿಗೆಗೆ ಸರಕುಗಳನ್ನು ಒಳಗೊಂಡಂತೆ ಅಗತ್ಯವಿರುವ ಎಲ್ಲ ಸೇವೆಗಳು ಅವರ ಹೆಸರಿನಲ್ಲಿರಬೇಕು. ಅವರು ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಕಾರ್ಯಗಳನ್ನು, ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ನಿರ್ವಹಿಸಲು ಅಥವಾ ಸಂಗ್ರಹಿಸಲು ವಾಗ್ದಾನ ಮಾಡುತ್ತಾರೆ. ಅವರ ಏಜೆಂಟರು ಅಥವಾ ಸೇವಕರ ಕೃತ್ಯಗಳು ಮತ್ತು ಲೋಪಗಳ ಹಾಗೂ ಸಿಟಿಡಿ ಒಪ್ಪಂದದ ಹೊಣೆಗಾರಿಕೆಯ ಕಾರ್ಯಕ್ಷಮತೆಗಾಗಿ ಅವರು ಬೇರೊಬ್ಬರ ಸೇವೆಯನ್ನು ಬಳಸಿರುತ್ತಾರೋ ಅವರೆಲ್ಲರ ಜವಾಬ್ದಾರಿಯನ್ನು ಸ್ವೀಕರಿಸುತ್ತಾರೆ. ತಮ್ಮ ವಶಕ್ಕೆ ಸರಕುಗಳನ್ನು ಸ್ವೀಕರಿಸುವ ಸಮಯದಲ್ಲಿ ಅಥವಾ ವಿತರಣೆಯ ಸಮಯದಲ್ಲಿ ಅಥವಾ ವಿತರಣೆಯ ವಿಳಂಬದ ಸಮಯದಲ್ಲಿ ಸರಕುಗಳಿಗೆ ಆಗುವ ಯಾವುದೇ ಹಾನಿ ಅಥವಾ ನಷ್ಟಕ್ಕೆ ಅವರು ಹೊಣೆಗಾರಿಕೆಯನ್ನು ಹೊರುತ್ತಾರೆ. ನಂತರ ಷರತ್ತಿನಲ್ಲಿ ನಿಗದಿಪಡಿಸಿದಂತೆ ಪರಿಹಾರವನ್ನು ಪಾವತಿಸುತ್ತಾರೆ. ಈ ಸಿಟಿಡಿನಲ್ಲಿ ವಿವರಿಸಿದಂತೆ ಸರಕುಗಳನ್ನು ಕ್ಯಾರೇಜ್ ಮಾಡಲು ಸಿಟಿಒ ಸಾಬೀತುಪಡಿಸುವ ಯಾವುದೇ ಡಾಕ್ಯುಮೆಂಟ್, ಯಾವುದೇ ಸಾರಿಗೆ ಕ್ಯಾರಿಯರ್ಗೆ ಬದಲಾಯಿಸಲು ಅಥವಾ ಆತನನ್ನು ಅವಲಂಬಿಸಿರುವ ಯಾವುದೇ ವ್ಯಕ್ತಿ ನೇಮಿಸಲು ಸಾಧ್ಯವಿಲ್ಲ. ಸಾರಿಗೆಯನ್ನು ಸರಾಗಗೊಳಿಸುವ ಅಥವಾ ಸರಕುಗಳ ವಿತರಣೆಯನ್ನು ಸುಗಮಗೊಳಿಸಲು ಅಗತ್ಯವಾದಾಗ ವಿನಾಯಿತಿಗಳಿವೆ. ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದ ಪಾರ್ಟೀಸ್. ಸಿಟಿಒ ಸರಕನ್ನು ತಮ್ಮ ವಶಕ್ಕೆ ಸ್ವೀಕರಿಸುವಾಗ ಕನ್ಸೈನರ್ ನಿಖರತೆಯನ್ನು ಖಾತರಿಪಡಿಸಬೇಕು. ನಿಖರವಾಗಿಲ್ಲದ ಅಸಮರ್ಕತೆ ಅಥವಾ ಅಸಮರ್ಕತೆಯಿಂದ ಉಂಟಾಗುವ ಎಲ್ಲ ತರಹದ ನಷ್ಟ, ಹಾನಿ ಮತ್ತು ಖರ್ಚು ವೆಚ್ಚಗಳಿಗೆ ಕನ್ಸೈನರೇ ಸಿಟಿಒಗೆ ಪರಿಹಾರ ಕೊಡುವುದಾಗಿ ತಿಳಿಸತಕ್ಕದ್ದು. ಕನ್ಸೈನರ್ ರಾಷ್ಟ್ರೀಯ ಕಾನೂನು ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ಅಪಾಯಕಾರಿ ಪ್ರಕೃತಿಯ ಸರಕುಗಳ ಸಾಗಣೆಗೆ ಸಂಬಂಧಿಸಿದ ಕಡ್ಡಾಯವಾದ ನಿಯಮಗಳನ್ನು ಅನುಸರಿಸಬೇಕು. ಅವರು ಯಾವುದೇ ಸಂದರ್ಭದಲ್ಲಿ ಸಿಟಿಒ ವಶಕ್ಕೆ ಕೊಡುವ ಅಪಾಯಕಾರಿ ಸರಕುಗಳ ನಿಖರ ಸ್ವರೂಪವನ್ನು ಲಿಖಿತವಾಗಿ ಸಿಟಿಒಗೆ ತಿಳಿಸಬೇಕು. ಸಿಟಿಒ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನು ಸಹ ನಮೂದಿಸಬೇಕು. ಸರಕುಗಳ ಸ್ವರೂಪದ ಬಗ್ಗೆ ಕನ್ಸೈನರ್ ಸಿಟಿಒಗೆ ತಿಳಿಹೇಳಲು ವಿಫಲರಾದಲ್ಲಿ ಸರಕುಗಳು ಜೀವ ಅಥವಾ ಆಸ್ತಿಗೆ ಅಪಾಯಕಾರಿ ಎಂದು ಕಂಡುಬಂದಲ್ಲಿ ಅವುಗಳನ್ನು ಯಾವುದೇ ಸ್ಥಳದಲ್ಲಿ ಇಳಿಸಬಹುದು. ಅಗತ್ಯವಿದ್ದರೆ ನಾಶ ಮಾಡಬಹುದು ಅಥವಾ ಅವಶ್ಯಕತೆ ಇದ್ದಲ್ಲಿ ನಿರುಪದ್ರವಿ ಎಂದು ನಿರೂಪಿಸಬಹುದು. ಕನ್ಸೈನರ್ಗೆ ಯಾವುದೇ ರೀತಿಯಾದ ಪರಿಹಾರ ನೀಡದೆ ಹಾಗೂ ಎಲ್ಲ ನಷ್ಟ, ಹಾನಿ ಅಥವಾ ವಿಳಂಬಕ್ಕೆ ಅವರನ್ನು ಹೊಣೆಯಾಗಿಸಬಹುದು. ಸಿಟಿಡಿ ಅನ್ನು ವರ್ಗಾಯಿಸಬಹುದಾದ ರೂಪದಲ್ಲಿ ನೀಡಿದರೆ ನಂತರ ಇದಕ್ಕೆ ವಿಪರೀತವಾಗಿರುವುದು ಸ್ವೀಕಾರಾರ್ಹವಲ್ಲ. ಸಿಟಿಡಿ ಅಲ್ಲಿ ವಿವರಿಸಿರುವಂತೆ ಸರಕುಗಳನ್ನು ತಲುಪಿಸಿದಾಗ ನಷ್ಟ ಅಥವಾ ಹಾನಿಯ ಸೂಚನೆಯನ್ನು ಸಿಟಿಒಗಳು ನೀಡದಿದ್ದರೆ ಅವರುಗಳೇ ಪ್ರಾಥಮಿಕ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತದೆ. Liability for loss or damage when the stage of transport is not known. ಸಾರಿಗೆಯ ಯಾವ ಹಂತದಲ್ಲಿ ಸರಕುಗಳಿಗೆ ನಷ್ಟ ಅಥವಾ ಹಾನಿ ಉಂಟಾಗಿದೆ ಎಂದು ತಿಳಿಯದಿದ್ದಲ್ಲಿ
ಪರಿಹಾರವನ್ನು ಪಾವತಿಸಲು ಸಿಟಿಒ ಜವಾಬ್ದಾರರಾಗಿರುತ್ತಾರೆ. ಈ ನಷ್ಟ ಮತ್ತು ಹಾನಿ ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಂದ ಅಥವಾ ರಾಷ್ಟ್ರೀಯ ಕಾನೂನಿನಲ್ಲಿ ಸೂಚಿಸಲಾದ ಮಿತಿಯನ್ನು ಮೀರಬಾರದು. ಯಾವುದೇ ಸಂದರ್ಭದಲ್ಲಿ ಅರ್ಹ ಹಕ್ಕುದಾರರಿಗೆ ನಿಶ್ಚಿತ ನಷ್ಟಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಸಿಟಿಒ ಅನ್ನು ಹೊಣೆಗಾರರನ್ನಾಗಿ ಮಾಡಲಾಗುವುದಿಲ್ಲ. ಸರಕುಗಳ ನಷ್ಟ ಅಥವಾ ಹಾನಿ ಸಾರಿಗೆಯ ಯಾವ ಹಂತದಲ್ಲಿ ನಡೆದಿದೆ ಎಂದು ತಿಳಿದಿರದಿದ್ದಲ್ಲಿ ಕೆಳಕಂಡವುಗಳಿಂದ ಉಂಟಾಗಿದ್ದರೆ ಸಿಟಿಒ ಪರಿಹಾರವನ್ನು ಪಾವತಿಸಲು ಹೊಣೆಗಾರರಾಗಿರುವುದಿಲ್ಲ. ಕನ್ಸೈನರ್ ಅಥವಾ ಕನ್ಸೈನಿಯ ಕ್ರಿಯೆ ಅಥವಾ ಲೋಪ, ಕೊರತೆಯುಳ್ಳ ಅಥವಾ ದೋಷಯುಕ್ತ ಪ್ಯಾಕಿಂಗ್ ಸ್ಥಿತಿ ಅಥವಾ ಗೋಚರಿಸುವ ಗುರುತುಗಳು, ಕನ್ಸೈನರ್ ಅಥವಾ ಕನ್ಸೈನಿಯಿಂದ ಸೂಕ್ತವಲ್ಲದ ರೀತಿಯಲ್ಲಿ ಸರಕು ತುಂಬುವುದು, ಶೇಖರಣೆ ಅಥವಾ ಸರಕು ಇಳಿಸುವುದು, ಸರಕಿನ ಸ್ವಾಭಾವಿಕ ದೋಷ, ಸ್ಟ್ರೈಕ್, ಲಾಕ್ಔಟ್, ಕಾರ್ಮಿಕರ ನಿಲುಗಡೆ ಅಥವಾ ಸಂಯಮ ಮುಂತಾದ ಅನಿವಾರ್ಯ ಕಾರಣಗಳಿಂದಾಗಿ ಸಿಟಿಒ ಸರಕು ಸಾಗಿಸಲು ಅಸಮರ್ಥತೆ, ಅನುಷ್ಠಾನ ಮಾಡುವ ಕಾರ್ಯನಿರ್ವಾಹಕನ ಯಾವುದಾದರೂ ನ್ಯೂಕ್ಲಿಯರ್ ಘಟನೆ, ಮೇಲೆ ತಿಳಿಸಿರುವ ಒಂದು ಅಥವಾ ಹೆಚ್ಚಿನ ಕಾರಣಗಳು ಅಥವಾ ಘಟನೆಗಳಿಂದಾಗಿ ನಷ್ಟ ಹಾಗೂ ಹಾನಿ ಸಂಭವಿಸಿದ್ದಲ್ಲಿ ಇದರ ಸಂಪೂರ್ಣ ಹೊರೆ ಸಿಟಿಒದಾಗಿರುತ್ತದೆ. ಲಯಬಿಲಿಟಿ ಫಾರ್ ಲಾಸ್ ಆರ್ ಡ್ಯಾಮೇಜ್. ಅಂತರರಾಷ್ಟ್ರೀಯ ಒಪ್ಪಂದ ಅಥವಾ ರಾಷ್ಟ್ರೀಯ ಕಾನೂನಿನ ಪ್ರಕಾರ ಸರಕುಗಳ ಹಾನಿ ಮತ್ತು ನಷ್ಟದ ಪಾವತಿ ಸಿಟಿಒನ ಜವಾಬ್ದಾರಿಯಾಗಿರುತ್ತದೆ. ಲಯಬಿಲಿಟಿ ಫಾರ್ ಡಿಲೇ. ವಿಳಂಬಕ್ಕೆ ಕಾರಣ ತಿಳಿದಿದ್ದರೆ ಮಾತ್ರ ಅಥವಾ ಅಂತರರಾಷ್ಟ್ರೀಯ ಒಪ್ಪಂದ ಅಥವಾ ರಾಷ್ಟ್ರೀಯ ಕಾನೂನು ನಿಬಂಧನೆಯ ಪ್ರಕಾರ ಸಿಟಿಒ ಹೊಣೆಗಾರರು ಆಗಿರುತ್ತಾರೆ. ಇದನ್ನು ಖಾಸಗಿ ಒಪ್ಪಂದದಿಂದ ಹಕ್ಕುದಾರರ ನಿರ್ಣಾಯಕರಿಗೆ ಬಿಡಲಾಗುವುದಿಲ್ಲ. ಇದನ್ನು ಬಳಸಲು ಸಿಟಿಒ ನೇರ ವೈಯಕ್ತಿಕ ಒಪ್ಪಂದದ ಮೂಲಕ ಆ ಒಂದು ಹಂತದ ಸಾರಿಗೆಗೆ ಮಾತ್ರ ಒಪ್ಪಂದ ಮಾಡಿಕೊಂಡಿರಬೇಕು. ಹಾಗೆಯೇ ಅಂತಾರಾಷ್ಟ್ರೀಯ ಸಮಾವೇಶ ಒಪ್ಪಂದ ಅಥವಾ ರಾಷ್ಟ್ರೀಯ ಕಾನೂನಿನ ನಿಯಮಗಳು ಪ್ರಕಾರ ಒಳಪಟ್ಟ ಯಾವುದೇ ದಾಖಲೆಯ ಪುರಾವೆ ಹೊಂದಿರಬೇಕು. ಫೇಲಿಯರ್ ಟು ಎಫೆಕ್ಟ್ ಡೆಲಿವರಿ. ವಿತರಣೆಯನ್ನು 120 ದಿನಗಳಲ್ಲಿ ಮಾಡಬೇಕು. ಈ ಸಮಯದ ಮಿತಿಯಲ್ಲಿ ಇದನ್ನು ಮಾಡದಿದ್ದರೆ ಕಾರ್ಯರೂಪಕ್ಕೆ ತರಬೇಕಾದ ಸಂಯೋಜಿತ ಸಾರಿಗೆ ಕಾರ್ಯಾಚರಣೆಗೆ ಅವಕಾಶ ನೀಡುವುದು ಸಮಂಜಸವಾಗಿದೆ. ಇದಕ್ಕೆ ವಿರುದ್ಧವಾಗಿ ಸಾಕ್ಷ್ಯಾಧಾರಗಳ ಅನುಪಸ್ಥಿತಿಯಲ್ಲಿ ಸರಕುಗಳು ಕಳೆದು ಹೋದಂತೆ ಪರಿಗಣಿಸುವ ಹಕ್ಕನ್ನು ವಿತರಣೆಯನ್ನು ಸ್ವೀಕರಿಸುವ ವ್ಯಕ್ತಿಗೆ ನೀಡಬೇಕು. ಟೈಮ್ ಬಾರ್. ಸಿಟಿಒ ಅನ್ನು ಈ ಪರಿಸ್ಥಿತಿ ಪ್ರಕಾರ ಎಲ್ಲಾ ಹೊಣೆಗಾರಿಕೆಯಿಂದ ಬಿಡುಗಡೆ ಮಾಡಲಾಗುವುದು. ಈ ಕೆಳಗಂಡ ಯಾವುದೇ ಒಂದು ಸಂಭವಿಸಿ 9 ತಿಂಗಳ ಒಳಗೆ ಮೊಕದ್ದಮೆ ಹೇರದಿದ್ದರೆ ಅದು ಸರಕುಗಳ ವಿತರಣೆ ಅಥವಾ ಸರಕುಗಳನ್ನು ತಲುಪಿಸಬೇಕಾದ ಅಸಲಿ ದಿನಾಂಕ ಅಥವಾ ಷರತ್ತು 9 ಪ್ರಕಾರ ನಿಗದಿತ ದಿನಾಂಕದಂದು ಸರಕುಗಳನ್ನು ತಲುಪಿಸುವಲ್ಲಿ ವಿಫಲವಾದರೆ ಇದಕ್ಕೆ ವಿರುದ್ಧವಾದ ಪುರಾವೆಗಳ ಅನುಪಸ್ಥಿತಿಯಲ್ಲಿ ವಿತರಣೆಯನ್ನು ಸ್ವೀಕರಿಸುವ ವ್ಯಕ್ತಿಯು ಸರಕು ಕಳೆದು ಹೋದಂತೆ ಪರಿಗಣಿಸುವ ಹಕ್ಕನ್ನು ನೀಡುತ್ತದೆ. ಸ್ವಾಧೀನತೆಯ ಹಕ್ಕು. ಈ ಸಿಟಿಡಿ ಅಡಿಯಲ್ಲಿ ಸಿಟಿಒಗೆ ಪಾವತಿಸಬೇಕಾದ ಎಲ್ಲಾ ಮೊತ್ತಕ್ಕೆ ಸಿಟಿಒಗೆ ಸರಕುಗಳ ಮೇಲೆ ಮತ್ತು ಅದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳ ಮೇಲೆ ಸ್ವಾಧೀನತೆ ಇರುತ್ತದೆ. ಇದು ಎಲ್ಲಾ ಭೂ ಆಧಾರಿತ ಶುಲ್ಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಆ ವೆಚ್ಚವನ್ನು ಮರಳಿ ಪಡೆಯುವುದಕ್ಕಾಗಿ ಅವರು ಸೂಕ್ತವೆನಿಸುವ ಯಾವುದೇ ಸಮಂಜಸವಾದ ರೀತಿಯಲ್ಲಿ ಅದನ್ನು ಜಾರಿಗೊಳಿಸಬಹುದು. ಜನರಲ್ ಆವರೇಜ್. ಜನರಲ್ ಆವರೇಜ್ನ ಯಾವುದೇ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮರ್ಚೆಂಟ್ಯು ಸಿಟಿಒಗೆ ನಷ್ಟವನ್ನು ಭರಿಸಿಕೊಡಬೇಕಾಗುತ್ತದೆ. ಜನರಲ್ ಆವರೇಜ್ ಅನ್ನು 1990ರಲ್ಲಿ ತಿದ್ದುಪಡಿ ಮಾಡಿದಂತೆ 1974ರ ಯಾರ್ಕ್ ಆಂಟ್ವರ್ಪ್ ನಿಯಮಗಳ ಪ್ರಕಾರ ಸರಿಹೊಂದಿಸಲ್ಪಡುತ್ತದೆ ಮತ್ತು ಪಾವತಿಸಬೇಕಾಗುತ್ತದೆ. ಸಮುದ್ರಯಾನ ಪ್ರಾರಂಭವಾಗುವ ಮೊದಲು ಅಥವಾ ನಂತರ ಅಪಘಾತ, ಹಾನಿ ಅಥವಾ ವಿಪತ್ತು ಸಂಭವಿಸಿದಲ್ಲಿ
ಸಿಟಿಒ ಕಾನೂನಿನ ಪ್ರಕಾರ ಜವಾಬ್ದಾರರು ಆಗಿರುವುದಿಲ್ಲ. ಜನರಲ್ ಆವರೇಜ್ನಲ್ಲಿ ಸಿಟಿಒನೊಂದಿಗೆ ಸರಕುಗಳು ಮತ್ತು ಮರ್ಚೆಂಟ್ ಜಂಟಿಯಾಗಿ ಬೇರೆ ಬೇರೆ ವಿಧವಾದ ವಂತಿಕೆ ನೀಡಿ ಹಲವಾರು ತ್ಯಾಗ, ನಷ್ಟ ಅಥವಾ ಖರ್ಚುಗಳನ್ನು ಪಾವತಿಸಬೇಕಾಗುತ್ತದೆ. ಮರ್ಚೆಂಟ್ ಜನರಲ್ ಆವರೇಜ್ಗೆ ನೀಡಬೇಕಾದ ಕೊಡುಗೆಗಾಗಿ ಸಿಟಿಒ ಯಾವುದೇ ಸಂದರ್ಭದಲ್ಲಿ ಸ್ವಾಧೀನತೆ ಹಕ್ಕುಗಳನ್ನು ಚಲಾಯಿಸಲು ಸಾಧ್ಯವಿಲ್ಲ. ಸಿಟಿಒ ಕಂಟೈನರ್ ಅಥವಾ ಕಂಟೈನರ್ಗಳ ಸಂಗ್ರಹದಲ್ಲಿ ಕಾರ್ಯತತ್ಪರರಾಗಿದ್ದಲ್ಲಿ ಹಾಗೂ ಸಮುದ್ರಯಾನದ ತೊಂದರೆಗಳ ಪರಿಣಾಮವಾಗಿ ಸಮುದ್ರಯಾನದ ಅಪಾಯದಲ್ಲಿದ್ದರೆ ಕಂಟೈನರ್ ಅಥವಾ ಕಂಟೈನರ್ಗಳನ್ನು ನಿರ್ವಹಿಸುವ, ಹೊರಹಾಕುವ, ಮರು ಲೋಡ್ ಮಾಡುವ ಮತ್ತು ಮರುಸ್ಥಾಪಿಸುವ ವೆಚ್ಚವನ್ನು ಜನರಲ್ ಆವರೇಜ್ನಲ್ಲಿ ಅನುಮತಿ ನೀಡಲಾಗಿದೆ. ನ್ಯೂ ಜೇಸನ್ ಕ್ಲಾಸ್. ಅಪಘಾತ, ಹಾನಿ ಅಥವಾ ವಿಪತ್ತು ಸಮುದ್ರಯಾನ ಪ್ರಾರಂಭವಾಗುವ ಮೊದಲು ಅಥವಾ ನಂತರ ಸಂಭವಿಸಿದ್ದರೆ ಸಿಟಿಒ ಕಾನೂನಿನ ಅಡಿಯಲ್ಲಿ ಜವಾಬ್ದಾರರಾಗಿರುವುದಿಲ್ಲ. ಜನರಲ್ ಆವರೇಜ್ನಲ್ಲಿ ಸಿಟಿಒನೊಂದಿಗೆ ಸರಕುಗಳು ಮತ್ತು ಮರ್ಚೆಂಟ್ ಜಂಟಿಯಾಗಿ ಬೇರೆ ಬೇರೆ ವಿಧವಾದ ವಂತಿಕೆ ನೀಡಿ ಹಲವಾರು ತ್ಯಾಗ, ನಷ್ಟ ಅಥವಾ ಖರ್ಚುಗಳನ್ನು ಪಾವತಿಸಬೇಕಾಗುತ್ತದೆ. ಸಿಟಿಒ ಒಂದು ಸಾಲ್ವಿಂಗ್ ವೆಸಲ್ ಹೊಂದಿದ್ದರೆ ಮತ್ತು ನಿರ್ವಹಿಸುತ್ತಿದ್ದರೆ ಆ ಸಾಲ್ವಿಂಗ್ ವೆಸಲ್ಗೂ ಕೂಡ ಅಪರಿಚಿತ ವೆಸಲ್ಗೆ ಪಾವತಿಸುವಂತೆ ಸಂಪೂರ್ಣವಾಗಿ ಪಾವತಿಸಲಾಗುವುದು. ಜ್ಯೂರಿಸ್ಡಿಕ್ಷನ್. ಈ ಸಿಟಿಡಿ ನಮೂದಿಸಿದ ಸಂಯೋಜಿತ ಸಾರಿಗೆ ಒಪ್ಪಂದಕ್ಕೆ ಸಂಬಂಧಿಸಿದ ಹಕ್ಕು ಅಥವಾ ವಿವಾದವು ಫಿರ್ಯಾದಿಯ ಆಯ್ಕೆಯಂತೆ ನ್ಯಾಯಾಲಯದಲ್ಲಿ ಸ್ಥಾಪಿಸಲ್ಪಡುತ್ತದೆ. ಆ ನ್ಯಾಯಾಲಯವು ಇರುವ ರಾಜ್ಯದ ಕಾನೂನುಗಳ ಪ್ರಕಾರ ಕೆಳಗೆ ನಮೂದಿಸಿರುವಂತೆ ನ್ಯಾಯವ್ಯಾಪ್ತಿಯಲ್ಲಿ ಬರುವ ಒಂದು ಯೋಗ್ಯವಾದ ಸ್ಥಳವಾಗಿರಬೇಕು. ವ್ಯವಹಾರದ ಪ್ರಮುಖ ಸ್ಥಳ ಅಥವಾ ಅದರ ಅನುಪಸ್ಥಿತಿಯಲ್ಲಿ ಸಂಬಂಧಪಟ್ಟ ಸಾರಿಗೆ ಒಪ್ಪಂದವನ್ನು ಮಾಡಿದ ಸ್ಥಳ, ಕಂಬೈನ್ಡ್ ಟ್ರಾನ್ಸ್ಪೋರ್ಟರ್ ಸರಕುಗಳನ್ನು ತೆಗೆದುಕೊಳ್ಳುವ ಸ್ಥಳ, ವಿತರಣಾ ಸ್ಥಳ ಅಥವಾ ಈ ಸಿಟಿಡಿಯಲ್ಲಿ ಈ ಉದ್ದೇಶಕ್ಕಾಗಿ ಗೊತ್ತುಪಡಿಸಿದ ಯಾವುದಾದರೂ ಸ್ಥಳ. 14 ಇ ಇನ್ ಕೇಸ್ ಆಫ್ ಪೋರ್ಟ್ ಟು ಪೋರ್ಟ್ ಶಿಪ್ಮೆಂಟ್. ಬಿಲ್ ಆಫ್ ಲ್ಯಾಡಿಂಗ್ ಅನ್ನು ಅಂಗೀಕರಿಸಿದ್ದಲ್ಲಿ ಮರ್ಚೆಂಟ್ ಮತ್ತು ಕನ್ಸೈನಿ ಅದರಲ್ಲಿ ಅಚ್ಚಾಗಿರುವ ಅಥವಾ ಮುದ್ರಿಸಲಾಗಿರುವ ಎಲ್ಲಾ ಷರತ್ತುಗಳು, ವಿನಾಯಿತಿಗಳು ಮತ್ತು ಕರಾರಿಗೆ ಸ್ಪಷ್ಟವಾಗಿ ಒಪ್ಪಿದಂತಾಗುತ್ತದೆ. ಈ ಬಿಲ್ ಆಫ್ ಲ್ಯಾಡಿಂಗ್ ಅನ್ನು ಭಾರತೀಯ ಕಾನೂನಿನ ಪ್ರಕಾರ ನಿಯಂತ್ರಿಸಲಾಗುವುದು ಮತ್ತು ಇಲ್ಲಿ ಲದ್ಭವಿಸುವ ಯಾವುದೇ ವಿವಾದವನ್ನು ಬಾಂಬೆ ಹೈಕೋರ್ಟ್ ಬೇರೆ ಯಾವುದೇ ದೇಶದ ನ್ಯಾಯಾಲಯದ ವ್ಯಾಪ್ತಿಗೆ ಹೊರತುಪಡಿಸುವ ಕಾನೂನಿನ ಪ್ರಕಾರ ನಿರ್ಧರಿಸುತ್ತದೆ. ಸಿಟಿಒನ ಟ್ಯಾರಿಫ್. ಅನ್ವಯವಾಗುವ ಸುಂಕವನ್ನು ಸಿಟಿಒ ಅಥವಾ ಏಜೆಂಟರಿಂದ ವಿನಂತಿಯ ಮೇರೆಗೆ ಪಡೆಯಬಹುದು. ಸಿಟಿಡಿ ಮತ್ತು ಅನ್ವಯವಾಗುವ ಸುಂಕದ ನಡುವೆ ಹೊಂದಾಣಿಕೆಯಾಗದ ಸಂದರ್ಭದಲ್ಲಿ ಸಿಟಿಡಿಯ ನಿಯಮಗಳು ಮೇಲುಗೈ ಸಾಧಿಸುತ್ತದೆ. ವಾರಂಟಿ. ಸರಕುಗಳ ಮತ್ತು ಸಿಟಿಡಿಯ ಸ್ವಾಧೀನತೆಯನ್ನು ಹೊಂದಿರುವ ಅಥವಾ ಅರ್ಹತೆ ಇರುವ ವ್ಯಕ್ತಿಯ ಮೇಲೆ ಮರ್ಚೆಂಟಿಗೆ ಅಧಿಕಾರವಿರುತ್ತದೆ. ಸಬ್ ಕಾಂಟ್ರಾಕ್ಟಿಂಗ್. ಸಿಟಿಒಗೆ ಒಟ್ಟು ಕ್ಯಾರೇಜ್ ಅಥವಾ ಕೇವಲ ಲೋಡಿಂಗ್, ಇಳಿಸುವಿಕೆ, ಸಂಗ್ರಹಣೆ ಮತ್ತು ಗೋದಾಮು ಅಥವಾ ಸರಕುಗಳಿಗೆ ಸಂಬಂಧಿಸಿದಂತೆ ಸಿಟಿಒ ನಿರ್ವಹಿಸುವ ಎಲ್ಲಾ ಕೆಲಸಗಳು ಸೇರಿದಂತೆ ಯಾವುದೇ ಷರತ್ತುಗಳೊಂದಿಗೆ ಉಪಗುತ್ತಿಗೆ ಪಡೆಯುವ ಹಕ್ಕಿದೆ. ಸಿಟಿಒನ ಯಾವುದೇ ಸೇವಕರ, ಏಜೆಂಟರ ಅಥವಾ ಉಪ ಗುತ್ತಿಗೆದಾರರ ವಿರುದ್ಧ ಯಾವುದೇ ಹಕ್ಕು ಅಥವಾ ಆರೋಪ ಹಾಗೂ ಅವರ ಒಡೆತನದ ಯಾವುದೇ ವೆಸಲ್ ಸರಕುಗಳಿಗೆ ಸಂಬಂಧಿಸಿದಂತೆ ಹೊಣೆಗಾರಿಕೆಯನ್ನು ಹೇರಲಾಗುವುದಿಲ್ಲ ಎಂಬುದನ್ನು ಮರ್ಚೆಂಟ್ ತಿಳಿದಿರುತ್ತಾರೆ. ಅಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಇಲ್ಲಿ ವಿನಾಯಿತಿಗಳು, ಮಿತಿಗಳು, ನಿಬಂಧನೆಗಳು, ಷರತ್ತುಗಳು ಮತ್ತು ಸ್ವಾತಂತ್ರ್ಯಗಳ ಪ್ರಯೋಜನವನ್ನು ಹೊಂದಿರುತ್ತಾರೆ. ಸಿಟಿಒಗೆ ಅನುಕೂಲವಾಗುವಂತೆ ಅಂತಹ ನಿಬಂಧನೆಗಳನ್ನು ಅವರ ಪ್ರಯೋಜನಕ್ಕಾಗಿಯೇ ಮಾಡಲಾಗಿದೆ.
ಅವರ ಷರತ್ತಿನಲ್ಲಿ ಉಪಗುತ್ತಿಗೆದಾರ ಎಂಬ ಅಭಿವ್ಯಕ್ತಿಯಲ್ಲಿ ನೇರ ಮತ್ತು ಪರೋಕ್ಷ ಗುತ್ತಿಗೆದಾರರು, ಆಯಾ ಸೇವಕರು ಮತ್ತು ಏಜೆಂಟರು ಸೇರಿದ್ದಾರೆ. ಸಿಟಿಒನ ಜವಾಬ್ದಾರಿಗಳು. ಅಂತರರಾಷ್ಟ್ರೀಯ ಒಪ್ಪಂದದಲ್ಲಿ ಒಳಗೊಂಡಿರುವ ಹೇಗ್ ವಿಸ್ಬಿ ನಿಯಮಗಳ ಪ್ರಕಾರ ಶಿಪ್ಗಳಿಂದ ಲೋಡ್ ಮಾಡುವಾಗ ಅಥವಾ ಇಳಿಸುವಾಗ ಸರಕುಗಳ ನಷ್ಟ ಅಥವಾ ಹಾನಿ ಸಿಟಿಒನ ಹೊಣೆಗಾರಿಕೆಯಾಗಿದೆ. ಈ ಸಿಟಿಡಿಯಲ್ಲಿನ ಯಾವುದೇ ನಿಬಂಧನೆಯು ಹೇಗ್ ನಿಯಮಗಳು ಅಥವಾ ಆಕ್ಟ್ಗೆ ಹೊಂದಿಕೆಯಾಗದಿದ್ದರೆ ಅಥವಾ ವಿರುದ್ಧವಾಗಿದ್ದರೆ ಸಂಯೋಜಿತ ಸಾರಿಗೆಗಾಗಿ ಫೆಡಾಯ್ ನಿಯಮಗಳನ್ನು ಪಾಲಿಸಬಹುದು. ಸ್ಕೋಪ್ ಆಫ್ ಸಿ ವಾಯೇಜ್. ಎ. ಕೇವಲ ಅಥವಾ ಭಾಗಶಃ ಸಿಟಿಒನ ಮಾಸ್ಟರ್ ಅಧಿಕಾರಿಗಳು, ಸೇವಕರು ಅಥವಾ ಏಜೆಂಟರು ಅಥವಾ ಬೇರೆ ಯಾರಿಂದಾದರೂ ಯಾವುದೇ ಸಮಯದಲ್ಲಿ ವೆಸಲನ್ನು ಟೋ ಮಾಡಬಹುದು ಅಥವಾ ಟೋ ಮಾಡಿಸಬಹುದು, ತೇಲಬಹುದು ಮತ್ತು ನ್ಯಾವಿಗೇಷನಲ್ ಉಪಕರಣಗಳನ್ನು ಹೊಂದಿಸಿಕೊಳ್ಳಬಹುದು ಹಾಗೂ ಯಾವುದೇ ವಿವರಣೆಯ ಪ್ರಯೋಗ ಪ್ರವಾಸದಲ್ಲಿ ತೊಡಗಿಸಿಕೊಳ್ಳಬಹುದು. ಸಜೀವ ಪ್ರಾಣಿಗಳು ಮತ್ತು ವಿವಿಧ ವಿವರಣೆಯ ಸರಕುಗಳು ಡೆಕ್ನಲ್ಲಿ ಇರಬಹುದು. ಇದಲ್ಲದೆ ಅವರು ಯಾವುದೇ ಪ್ರಮಾಣದಲ್ಲಿ ಸ್ಫೋಟಕಗಳು, ಮದ್ದುಗುಂಡುಗಳು ಅಥವಾ ಯುದ್ಧೋಚಿತ ಭಾಂಡಾಗಾರ ಅಥವಾ ಎಲ್ಲ ರೀತಿಯ ಅಪಾಯಕಾರಿ ಸರಕುಗಳನ್ನು ಸಾಗಿಸಬಹುದು. ವೆಸಲ್ ನಿರಾಯುಧವಾಗಿ ಸೌಕಾಯಾನ ಮಾಡಬಹುದು ಮತ್ತು ಯಾವುದೇ ಬಂದರಿಗೆ ಮುಂದುವರಿಯಬಹುದು ಅಥವಾ ತಂಗಬಹುದು. ಅವರು ಡ್ರೈ ಡಾಕಿಂಗ್ ಮತ್ತು ಬಂಕರ್ ಮಾಡುವಲ್ಲಿ ತೊಡಬಹುದು. ವೆಸಲ್ನ ಸಮುದ್ರಯಾನದ ಪ್ರಾರಂಭದಲ್ಲಿ ಅಥವಾ ಯಾವುದೇ ಹಂತದಲ್ಲಿ ಸಮುದ್ರ ಹವಾಮಾನ ಅಸುರಕ್ಷಿತ ಸ್ಥಿತಿದಲ್ಲಿ ಮತ್ತು ವೆಸಲ್ನ ಕಾಣದಿರುವಿಕೆ ಅಥವಾ ಅನರ್ಹತೆಯ ಹೊರತಾಗಿಯೂ ಯಾವುದೇ ಪದ್ಧತಿಗಳು, ನಿಯಮಗಳು ಅಥವಾ ಕಾನೂನುಗಳನ್ನು ಅನುಸರಿಸಬೇಕು. ಬಿ. ಯಾವುದೇ ಪರಿಸ್ಥಿತಿಯಲ್ಲಿ, ಉದಾಹರಣೆಗೆ ವೆಸಲ್ನ ಸೆರೆ ಹಿಡಿಯುವಿಕೆ, ವಶಪಡಿಸಿಕೊಳ್ಳುವಿಕೆ, ಬಂಧನ, ಕ್ವಾರಂಟೈನ್, ಹಾನಿ, ವಿಳಂಬ ಅಥವಾ ಅನಾನುಕೂಲತೆ, ವೆಸಲ್ನ ಪ್ಯಾಸೆಂಜರ್ನ ಅಥವಾ ಸರಕುಗಳ ಯಾವುದೇ ಭಾಗಕ್ಕೆ ನಷ್ಟ ಸಂಭವಿಸಿದಲ್ಲಿ ಅನುರಕ್ಷತಾ, ನಿರ್ದಾಕ್ಷಿಣ್ಯ ಅಥವಾ ಕಾನೂನುಬಾಹಿರ ಕಾರಣವನ್ನು ಅರ್ಥ ಮಾಡಿಕೊಂಡು ಸಿಟಿಒ ಅಥವಾ ಮಾಸ್ಟರೀಸ್ ಸಮಂಜಸವಾದ ತೀರ್ಪಿನೊಂದಿಗೆ ಸಮುದ್ರಯಾನವನ್ನು ನಿಲ್ಲಿಸಲು, ಮುಂದುವರಿಯಲು ಅಥವಾ ಮುಂದುವರಿಸಬಹುದು. ಯಾವುದೇ ಮುನ್ಸೂಚನೆ ನೀಡದೆ ಸರಕುಗಳನ್ನು ಸ್ಟೋರೇಜ್ ಅಥವಾ ಕ್ರಾಫ್ಟ್ನಲ್ಲಿ ಇಡಬಹುದು. ರಿಟರ್ನ್ ಟ್ರಿಪ್ ವರೆಗೂ ಅಥವಾ ಹೆಚ್ಚುವರಿ ಫ್ರೈಟ್ ಇಲ್ಲದೆ ಮುಂದುವರಿಯುವುದು ಸೂಕ್ತವೆಂದು ಮಾಸ್ಟರ್ ಅಥವಾ ಸಿಟಿಒ ಭಾವಿಸುವ ಸಮಯದವರೆಗೂ ಮಾಸ್ಟರ್ ಸರಕುಗಳನ್ನು ಶಿಪ್ನಲ್ಲಿ ಉಳಿಸಿಕೊಳ್ಳಬಹುದು. ಸಿ. ಒಂದು ವೇಳೆ ಯುದ್ಧ, ಅಂತರ್ಯುದ್ಧ, ವಾಹನವು ಸಾಮಾನ್ಯವಾಗಿ ಮುಂದುವರಿಯುವ ಅಥವಾ ಕರೆ ಮಾಡುವ ಯಾವುದೇ ವಾಣಿಜ್ಯ ಅಥವಾ ಮಧ್ಯಂತರ ದೇಶದ ಸರ್ಕಾರದ ನಿಷೇಧ ಅಥವಾ ನಿಯಂತ್ರಣದ ಸಂದರ್ಭದಲ್ಲಿ ಮತ್ತು ಈ ಕಾರಣದಿಂದಾಗಿ ನಷ್ಟ ಅಥವಾ ಹಾನಿ ಉದ್ಭವಿಸುವ ಪರಿಸ್ಥಿತಿಯಲ್ಲಿ ಪ್ರಯಾಣ ಆರಂಭವಾಗುವ ಮೊದಲು ಅಥವಾ ನಂತರ ಪ್ರಸ್ತಾವಿತ ಅಥವಾ ಸಾಂಪ್ರದಾಯಿಕ ಮಾರ್ಗದಲ್ಲಿ ಹೋಗಬಹುದು ಅಥವಾ ಮಾರ್ಗದಿಂದ ಬದಲಾಗಬಹುದು ಅಥವಾ ಯಾವುದೇ ಬಂದರು ಸ್ಥಳದಲ್ಲಿ ವೆಸಲ್ ಅನ್ನು ವಿಳಂಬ ಮಾಡಬಹುದು ಅಥವಾ ತಡೆ ಹಿಡಿಯಬಹುದು. ಇದರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಭವಿಸಬಹುದಾದ ಯಾವುದೇ ನಷ್ಟಕ್ಕೆ ಸಿಟಿಒ ಹೊಣೆಗಾರರಾಗಿರುವುದಿಲ್ಲ. ಯಾವುದೇ ಸರ್ಕಾರ, ವಾಸ್ತವಿಕ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ಯುದ್ಧ ಮಾಡುವ ಅಥವಾ ಯಾವುದೇ ರಾಜ್ಯ ಅಥವಾ ಅಂತರ್ಯುದ್ಧದಲ್ಲಿ ಭಾಗಿಯಾಗಿರುವ ಸಂಘಟಿತ ಸಂಸ್ಥೆ ಅಥವಾ ಕಾರ್ಯಾಚರಣೆಗಳಂತಹ ಯುದ್ಧ ಯಾವುದೇ ಸರ್ಕಾರ ಅಥವಾ ಇಲಾಖೆಯ ಅಧಿಕಾರದೊಂದಿಗೆ ಕಾರ್ಯನಿರ್ವಹಿಸುವ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಾಣಿಜ್ಯ ವೆಸಲ್ನಲ್ಲಿರುವ ಯುದ್ಧ ಅಪಾಯಗಳ ವಿಮೆ ಹೊಂದಿರುವ ವ್ಯಕ್ತಿ ನೀಡಿದ ನಿರ್ದೇಶನಗಳಿಗೆ ಈ ವೆಸಲ್ ಬದ್ಧವಾಗಿ ಇರಬೇಕು. ಇವುಗಳನ್ನು ಹೊಣೆಗಾರಿಕೆಯ ವಿಸರ್ಜನೆಯ ಮೊತ್ತಕ್ಕೆ
ಪಾಲಿಸದಿದ್ದರೆ ಆಗ ಮರ್ಚೆಂಟ್ ಎಲ್ಲಾ ಶುಲ್ಕಗಳು ಮತ್ತು ವೆಚ್ಚಗಳನ್ನು ಪಾವತಿಸಬೇಕಾಗುತ್ತದೆ ಮತ್ತು ಪೂರ್ಣ ಫ್ರೈಟ್ ಪ್ರೀಪೇಯ್ಡ್ ಮಾಡದಿದ್ದರೆ ಅದನ್ನು ಮರ್ಚೆಂಟ್ ಈಗ ಪಾವತಿಸಬೇಕಾಗುತ್ತದೆ. ಇದು ಪ್ರೀಪೇಯ್ಡ್ ಆಗಿದ್ದಲ್ಲಿ ಸಿಟಿಒ ಅದನ್ನು ಉಳಿಸಿಕೊಳ್ಳಬಹುದು. ಮರ್ಚೆಂಟ್ಸ್ ಕಾಂಪ್ಲಯನ್ಸ್ ವಿತ್ ಲೋಕಲ್ ಲಾಸ್. ಸ್ಥಳೀಯ ಕಾನೂನುಗಳೊಂದಿಗೆ ಮರ್ಚೆಂಟ್ನ ಅನುಸರಣೆ. ಮರ್ಚೆಂಟ್ ಸಿಟಿಒಗೆ ಕೆಳಗಿನವುಗಳಿಗಾಗಿ ಪಾವತಿಸಲು ಹೊಣೆಗಾರರಾಗಿರುತ್ತಾರೆ. ಅವು ಕಾನೂನು ರೀತಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡರೆ ಅಥವಾ ಪ್ರಯತ್ನಿಸಿದ್ದಲ್ಲಿ ಕೊರತೆಯುಳ್ಳ ಅಥವಾ ತಪ್ಪದ ಗುರುತು ಸಂಖ್ಯೆ ಅಥವಾ ವಿಳಾಸ ಪ್ಯಾಕೇಜ್ಗಳ ಒಳಗೆ ಇರುವ ವಸ್ತುಗಳ ವಿವರಣೆ ಕನ್ಸಲರ್ ಮರ್ಚೆಂಟ್ ಕಾರ್ಯವಿಧಾನದಲ್ಲಿ ವಿಫಲತೆ ಯಾವುದೇ ಬಂದರು ಅಥವಾ ಸ್ಥಳದಲ್ಲಿ ಸರಕುಗಳ ಗುಣಮಟ್ಟವನ್ನು ಆರೋಗ್ಯ ಮಂಡಳಿ ಅಥವಾ ಇತರ ಪ್ರಾಮಾಣೀಕರಿಸುವ ಅಧಿಕಾರಿಗಳು ಯಾವುದೇ ನಿಗದಿತ ವರ್ಗಗಳ ಕಾನೂನು ಅಥವಾ ನಿಬಂಧನೆಗಳಿಗೆ ಅನುಸಾರವಾಗಿ ಪರಿಶೀಲಿಸುವುದು. ಶಿಪರ್ ಪ್ಯಾಕ್ಡ್ ಕಂಟೈನರ್ಸ್. ಸಿಟಿಒ ಪರವಾಗಿ ಕಂಟೈನರ್ ಅನ್ನು ಭರ್ತಿ ಮಾಡಿದ್ದರೆ ಕೆಳಗಿನವುಗಳಿಂದಾಗಿ ಉಂಟಾಗುವ ಸರಕುಗಳ ನಷ್ಟ ಅಥವಾ ಹಾನಿಗೆ ಸಿಟಿಒ ಜವಾಬ್ದಾರರಾಗಿರುವುದಿಲ್ಲ. ಅವು ಕಂಟೈನರ್ ಅನ್ನು ಭರ್ತಿ ಮಾಡಿದ, ಸಂಗ್ರಹಿಸಿದ, ಪ್ಯಾಕ್ ಮಾಡಿದ, ತುಂಬಿದ ಅಥವಾ ಲೋಡ್ ಮಾಡಿದ ರೀತಿ. ಸರಕುಗಳು ಕಂಟೈನರ್ನಲ್ಲಿ ಸಾಗಿಸಲು ಸೂಕ್ತವಲ್ಲದಿರುವುದು ಸಿಟಿಒ ಅಥವಾ ಅವರ ಪರವಾಗಿ ಎಂದು ಗುರುತಿಸಿದಾಗ ಕಂಟೈನರ್ನ ಸೂಕ್ತವಲ್ಲದ ಅಥವಾ ದೋಷಯುಕ್ತ ಸ್ಥಿತಿ. ಉಪಷರತ್ತು 1 ಬರುವ ಎ ಬಿ ಸಿ ಅಲ್ಲಿ ವಿವರಿಸಿರುವ ಕಾರಣಕ್ಕಾಗಿ ಮರ್ಚೆಂಟ್ ಸಿಟಿಒ ಅನ್ನು ಹೊಣೆಗಾರರನ್ನಾಗಿ ಮಾಡುವುದಿಲ್ಲ. ಫ್ರೈಟ್ ಎಟ್ಸೆಟ್ರಾ ಅಂಡ್ ಸರಕುಗಳನ್ನು ನಿಖರವಾದ ಇಂಟೇಕ್ ತೂಕ ಅಥವಾ ಅಳತೆಯ ಮೇಲೆ ಅಥವಾ ಸಿಟಿಒನ ಆಯ್ಕೆಯನ್ನಾಧರಿಸಿ ಪಾವತಿಸಬೇಕು. ಯಾವುದೇ ಕಂಟೈನರ್ ಅಥವಾ ಪ್ಯಾಕೇಜ್ ತೆರೆಯಲು ಮತ್ತು ಯಾವುದೇ ದೋಷ ಕಂಡುಬಂದಲ್ಲಿ ಪರೀಕ್ಷಿಸಲು ಸಿಟಿಒಗೆ ಹಕ್ಕಿದೆ. ತಿದ್ದುಪಡಿಯ ಪ್ರಕಾರ ಹೆಚ್ಚುವರಿ ರವಾನೆ ಶುಲ್ಕವನ್ನು ತೆಗೆದುಕೊಳ್ಳಬಹುದು. ಫ್ರೈಟ್ನಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಸಿಟಿಒ ಅದನ್ನು ಶಿಪ್ಪರ್ನಿಂದ ಸಂಗ್ರಹಿಸುತ್ತಾರೆ. ಶಿಪ್ಪರ್ಗೆ ಅದನ್ನು ಸಮಯಕ್ಕೆ ಪಾವತಿಸಲು ಸಾಧ್ಯವಾಗದಿದ್ದರೆ ಜನರಲ್ ಆವರೇಜ್ ಒಪ್ಪಂದದಡಿಯಲ್ಲಿ ಸಿಟಿಒ ಸರಕುಗಳನ್ನು ಮಾರಾಟ ಮಾಡಬಹುದು ಮತ್ತು ಮರ್ಚೆಂಟ್ಗಳಿಗೆ ಸೂಚನೆ ನೀಡದೆ ತನ್ನ ನಷ್ಟವನ್ನು ಭರಿಸಬಹುದು. ರೈಟ್ ಆಫ್ ಟ್ರಾನ್ಸ್ ಶಿಪ್ಮೆಂಟ್. ಸಿಟಿಒ ಸರಕುಗಳನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಶಿಪ್ನ ಮೂಲಕ ಸಾಗಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಶಿಪ್ ವಿಸರ್ಜನೆ ನಿರೀಕ್ಷಿಸದಿದ್ದರೆ ಸಿಟಿಒ ಅಥವಾ ಮಾಸ್ಟರ್ ಸರಕುಗಳನ್ನು ಲೋಡ್ ಮಾಡುವ ಮೊದಲು ಅಥವಾ ಲೋಡ್ ಮಾಡಿದ ನಂತರ ಸಂಪೂರ್ಣ ಅಥವಾ ಭಾಗಶಃ ಇನ್ನೊಂದು ವಿಧಾನದ ಮೂಲಕ ಸಾಗಿಸಬಹುದು. ಡೆಲಿವರಿ ಆಫ್ ಗೂಡ್ಸ್ ಇನ್ ಕಂಟೈನರ್ಸ್. ಸಿಟಿಒ ಕಂಟೈನರ್ ಅನ್ಪ್ಯಾಕ್ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಮರ್ಚೆಂಟ್ನ ಜವಾಬ್ದಾರಿ ಮತ್ತು ವೆಚ್ಚದಲ್ಲಿ ಸರಕುಗಳನ್ನು ಸುರಕ್ಷಿತವಾಗಿರಿಸಬಹುದು ಅಥವಾ ಮರ್ಚೆಂಟ್ 48 ಸರಕುಗಳ ಸ್ವೀಕೃತಿಯನ್ನು ತೆಗೆದುಕೊಳ್ಳದಿದ್ದರೆ ಸಿಟಿಒನ ಟ್ಯಾರಿಫ್ ಪ್ರಕಾರ ಶುಲ್ಕ ವಿಧಿಸಬಹುದು. ಯಾವುದೇ ಕಾರಣಕ್ಕಾಗಿ ಕಂಟೈನರ್ ಅನ್ನು ಅನ್ಪ್ಯಾಕ್ ಮಾಡಬೇಕಾಗಿದ್ದರೆ ಆಗ ಗುರುತು ಅಥವಾ ಸಂಖ್ಯೆಯಂತೆ ವಸ್ತುಗಳನ್ನು ಗುರುತಿಸಲು ಸಾಧ್ಯವಾಗದಿದ್ದರೆ ಕಾರ್ಗೋ ಸ್ವೀಪಿಂಗ್ ದ್ರವ ಬಾಕಿ ಇರುವ ಮತ್ತು ಕೋರಿಕೆ ಬಾರದ ಲೆಕ್ಕಕ್ಕೆ ಸಿಗದ ವಸ್ತು ಮರ್ಚೆಂಟ್ಗೆ ತಲುಪಿಸಲು ಹಂಚಿಕೆ ಮಾಡುವುದು. ಸಿಟಿಡಿಯಲ್ಲಿ ಹೇಳಿರುವಂತೆ ಕಂಟೈನರ್ ಅಲ್ಲಿರುವ ಸರಕುಗಳನ್ನು ಸಿಟಿಒ ವಿತರಿಸುತ್ತಾರೆ. ಬೋತ್ ಟು ಬ್ಲೇಮ್ ಕೊಲಿಷನ್ ಕ್ಲಾಸ್. ಮತ್ತೊಂದು ವೆಸಲ್ನ ನಿರ್ಲಕ್ಷ್ಯದಿಂದಾಗಿ ಒಂದು ವೆಸಲ್ ಮತ್ತೊಂದು ವೆಸಲ್ಗೆ ಡಿಕ್ಕಿ ಹೊಡೆದಾಗ ಎಲ್ಲಾ ನಷ್ಟಗಳಿಗೆ ಸಿಟಿಒ ಹೊಣೆಯಾಗುತ್ತಾರೆ. ಫೈರ್ ಸರಕುಗಳನ್ನು ಲೋಡ್ ಮಾಡುವ ಮೊದಲು ಅಥವಾ ವೆಸಲ್ನಿಂದ ಹೊರಹಾಕಲ್ಪಟ್ಟಾಗ ಅಥವಾ
ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯ ಬೆಂಕಿಯಿಂದಾಗಿ ಸರಕುಗಳಿಗೆ ಸಂಭವಿಸುವ ನಷ್ಟ ಅಥವಾ ಹಾನಿಗೆ ಉತ್ತರಿಸಲು ಅಥವಾ ಉತ್ತಮಗೊಳಿಸಲು ಸಿಟಿಒ ಜವಾಬ್ದಾರರಾಗಿರುವುದಿಲ್ಲ. ಆದರೆ ಆ ಬೆಂಕಿ ಅಪಘಡ ವಾಸ್ತವಿಕೆ ಸಿಟಿಒನ ದೋಷದಿಂದ ಅಥವಾ ಒಪ್ಪಂದಕ್ಕೆ ವಿಪರೀತವಾಗಿ ವ್ಯವಹರಿಸಿದ್ದುದರಿಂದ ಸಂಭವಿಸದಿದ್ದಲ್ಲಿ ಸಿಟಿಒ ಜವಾಬ್ದಾರರಾಗಿರುತ್ತಾರೆ. ಸರಕುಗಳ ಪರಿಶೀಲನೆ. ಸಿಟಿಒ ಯಾವುದೇ ಬಾಧ್ಯತೆ ಇಲ್ಲದೆ ಯಾವುದೇ ಕಂಟೈನರ್ಗಳನ್ನು ಅಥವಾ ಪ್ಯಾಕೇಜ್ಗಳನ್ನು ಯಾವುದೇ ಸಮಯದಲ್ಲಿ ತೆರೆಯಲು ಮತ್ತು ಸರಕುಗಳನ್ನು ಪರೀಕ್ಷಿಸಲು ಅರ್ಹರಾಗಿರುತ್ತಾರೆ. ಸಿಟಿಒ ಅಥವಾ ಮರ್ಚೆಂಟ್ ಮೂಲಕ ಫ್ಲ್ಯಾಟ್ಗಳು ಅಥವಾ ಪ್ಯಾಲೆಟ್ಗಳನ್ನು ಹೊರತುಪಡಿಸಿ ಕಂಟೈನರ್ಗಳಲ್ಲಿ ಸಂಗ್ರಹವಾಗಿರುವ ಸರಕುಗಳನ್ನು ಮರ್ಚೆಂಟ್ನ ಗಮನಕ್ಕೆ ಬಾರದೆ ಡೆಕ್ನಲ್ಲಿ ಅಥವಾ ಡೆಕ್ನ ಕೆಳಗೆ ಸಾಗಿಸಬಹುದು. ಅಂತಹ ಸರಕುಗಳು ಜನರಲ್ ಆವರೇಜ್ನಲ್ಲಿ ಭಾಗಿಯಾಗುತ್ತದೆ ಮತ್ತು ಹೇಗ್ ನಿಯಮಗಳ ಉದ್ದೇಶಕ್ಕಾಗಿ ಸರಕುಗಳ ವ್ಯಾಖ್ಯಾನದೊಳಗೆ ಪರಿಗಣಿಸಲ್ಪಡುತ್ತವೆ. ಅಧಿಸೂಚನೆ ಮತ್ತು ವಿತರಣೆ. ಸರಕುಗಳ ಆಗಮನದ ಬಗ್ಗೆ ಮರ್ಚೆಂಟ್ ಕೇವಲ ಸಿಟಿಒಗೆ ಮಾಹಿತಿ ನೀಡಬೇಕು. ಅದನ್ನು ಮರ್ಚೆಂಟ್ ಮರೆತರೆ ಸಿಟಿಒ ಯಾವುದೇ ಸಂದರ್ಭದಲ್ಲೂ ಜವಾಬ್ದಾರರಾಗಿರುವುದಿಲ್ಲ. ಸಿಟಿಒನ ಅನ್ವಯವಾಗುವ ಟ್ಯಾರಿಫ್ನಲ್ಲಿ ಕೊಟ್ಟಿರುವ ಸಮಯದೊಳಗೆ ಮರ್ಚೆಂಟ್ ಸರಕುಗಳ ವಿತರಣೆಯನ್ನು ತೆಗೆದುಕೊಳ್ಳಬೇಕು. ಸಿಟಿಒ ವಿತರಣೆಯನ್ನು ತೆಗೆದುಕೊಳ್ಳಲು ಕರೆ ಮಾಡಿದ ಸಮಯದಲ್ಲಿ ಮರ್ಚೆಂಟ್ ವಿತರಣೆಯನ್ನು ತೆಗೆದುಕೊಳ್ಳದಿದ್ದರೆ ಸಿಟಿಒ ಯಾವುದೇ ಸೂಚನೆ ಇಲ್ಲದೆ ಸರಕುಗಳನ್ನು ಬಿಚ್ಚಿಡಲು ಅರ್ಹರಾಗಿರುತ್ತಾರೆ ಮತ್ತು ಸಿಟಿಡಿಯಲ್ಲಿ ತಿಳಿಸಿರುವಂತೆ ಮರ್ಚೆಂಟ್ ಸಿಟಿಡಿಗೆ ಪಾವತಿಸಬೇಕಾಗುತ್ತದೆ. ಮರ್ಚೆಂಟ್ ವಿತರಣೆಯನ್ನು 30 ದಿನಗಳಲ್ಲಿ ತೆಗೆದುಕೊಳ್ಳದಿದ್ದರೆ ಅದು ಉಪಷರತ್ತು 2 ಮತ್ತು 3 ಅಡಿಯಲ್ಲಿ ಬರುತ್ತದೆ. ಸಿಟಿಒಗೆ ಲಗತ್ತಿಸುವ ಯಾವುದೇ ಸೂಚನೆ ಮತ್ತು ಜವಾಬ್ದಾರಿ ಇಲ್ಲದೆ ಸಿಟಿಡಿಯನ್ನು ಗಮನದಲ್ಲಿಟ್ಟುಕೊಂಡು ಸಿಟಿಒ ಸರಕುಗಳನ್ನು ಮಾರಾಟ ಮಾಡಬಹುದು ಅಥವಾ ವಿಲೇವಾರಿ ಮಾಡಬಹುದು. ಲೋಕಲ್ ಕ್ಲಾಸಸ್. ಹಾಲ್ಯಾಂಡ್ ಈ ಸಿಟಿಡಿಯನ್ನು ಸ್ವೀಕರಿಸುವ ಮೂಲಕ ಶಿಪ್ಪರ್ ಮತ್ತು ಸರಕುಗಳ ಮಾಲೀಕರು ಸ್ಪಷ್ಟವಾಗಿ ನೆದರ್ಲ್ಯಾಂಡ್ಸ್ ವಾಣಿಜ್ಯ ಸಂಹಿತೆಯ ಆರ್ಟಿಕಲ್ 700 ತ್ಯಜಿಸುತ್ತಾರೆ ಮತ್ತು ಸರಕು ಅಥವಾ ಸರಕು ಸಾಗಣೆಯಲ್ಲಿ ಆಗುವ ಹಾನಿ ಮತ್ತು ವೆಚ್ಚಗಳು ಮತ್ತು ತ್ಯಾಗಗಳು ಅಂತರ್ಗತ ದೋಷದಿಂದ ಸಮುದ್ರಯಾನಕ್ಕೆ ವೆಸಲ್ ಅನರ್ಹವಾಗಿರುವುದರಿಂದ ಅಥವಾ ಮಾಸ್ಟರ್ ಅಥವಾ ಸಿಬ್ಬಂದಿಯ ತಪ್ಪು ಅಥವಾ ನಿರ್ಲಕ್ಷ್ಯದಿಂದ ಉಂಟಾಗಿದ್ದರೂ ಜನರಲ್ ಆವರೇಜ್ನಲ್ಲಿ ಒಟ್ಟಾಗಿ ಪರಿಗಣಿಸಲಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಶಿಪ್ಪರ್ ಮತ್ತು ಮಾಲೀಕರು ಇದಕ್ಕೆ ಅನುಗುಣವಾಗಿ ಕಾಣಿಕೆ ನೀಡುತ್ತಾರೆ. ಡಚ್ ಬಂದರಿನಲ್ಲಿ ಹೊರಹೋಗುವ ಶುಲ್ಕವನ್ನು ಡಚ್ ಬಂದರು ವಿನರ್ಜನೆಯ ಶಿಪ್ಪಿಂಗ್ ಸಂಘದ ಸುಂಕಕ್ಕೆ ಅನುಗುಣವಾಗಿ ಕನ್ಸೈನಿ ಪಾವತಿಸುತ್ತಾರೆ. ಆಂಟ್ವರ್ಪ್ ಆಂಟ್ವರ್ಪ್ಗಾಗಿನ ಸರಕುಗಳನ್ನು ವೆಸಲ್ನ ಏಜೆಂಟರು ನೇಮಿಸಿರುವ ಕಾರ್ಪೊರೇಷನೇ ಲ್ಯಾಂಡ್ ಮಾಡತಕ್ಕದ್ದು ಹಾಗೂ ಸ್ವೀಕರಿಸತಕ್ಕದ್ದು. ವಿತರಣೆಯನ್ನು ಬದಿಯಲ್ಲಿ ಅಥವಾ ಕಟ್ಟಿಯಲ್ಲಿ ತೆಗೆದುಕೊಂಡಿರಲಿ. ಎಲ್ಲ ಸ್ವೀಕೃತಿಯ ಶುಲ್ಕಗಳನ್ನು ಕನ್ಸೈನಿ ಪಾವತಿಸಬೇಕು. ಸ್ಪೇನ್ ಸರಕುಗಳ ಮೇಲಿನ ಎಲ್ಲ ಬಾಕಿ ಮತ್ತು ತೆರಿಗೆಗಳನ್ನು ಸರಕುಗಳನ್ನು ಸ್ವೀಕರಿಸುವವರು ಪಾವತಿಸಬೇಕು. ಪೋರ್ಚುಗಲ್ ಎಚ್ಚರಿಕೆ ಈ ಸಿಟಿಡಿಯನ್ನು ವೆಸಲ್ನ ಏಜೆಂಟರು ಮೌಲ್ಯೀಕರಿಸುವವರೆಗೆ ಸ್ಟ್ಯಾಂಪಿಂಗ್ ಮಾಡಲು ಸ್ವೀಕರಿಸಬಾರದು. ಫ್ರಾನ್ಸ್ ಫ್ರೆಂಚ್ ಬಂದರಿನಿಂದ ಅಥವಾ ಬಂದರಿಗೆ ಸರಕುಗಳ ಯಾವುದೇ ಸಾಗಣೆಯನ್ನು ಪ್ರಸ್ತುತ ಸಿಟಿಡಿಯ ಎಲ್ಲ ಷರತ್ತುಗಳು ಮುಕ್ತಗೊಳಿಸುವಿಕೆ ಮತ್ತು ಹೊಣೆಗಾರಿಕೆಯ ಮಿತಿಗಳಿಗೆ ಒಳಪಡಿಸಲಾಗುತ್ತದೆ
ಮತ್ತು ಆಗಸ್ಟ್ 24, 1924 ಬಿಲ್ಸ್ ಆಫ್ ಲ್ಯಾಡಿಂಗ್ ಬಗ್ಗೆ ಬ್ರೂಸೆಲ್ಸ್ ಕನ್ವೆನ್ಷನ್ ಉಲ್ಲೇಖಿಸಿರುವಂತೆ ಸಿಟಿಒ ಅಥವಾ ಕ್ಯಾಪ್ಟನ್ನ ಲಾಭದ ಎಲ್ಲ ಮಿತಿಗಳು ಮತ್ತು ಹೊಣೆಗಾರಿಕೆಯನ್ನು ಮುಕ್ತಗೊಳಿಸುವುದು. ಬ್ಯಾಗ್ಡ್ ಕಾರ್ಗೋ ಫಾರ್ ಬೆಲ್ಜಿಯಂ, ಹಾಲೆಂಡ್ ಆ್ಯಂಡ್ ಜರ್ಮನಿ. ವೆಸೆಲ್ನ ಏಜೆಂಟರ ಸಮ್ಮತಿ ಇದ್ದರೆ ಮಾತ್ರ ಡಿಸ್ಚಾರ್ಜ್ ಮಾಡುವಾಗ ಆನ್ಬೋರ್ಡ್ನಲ್ಲಿ ತೂಕ ಮಾಡಲು ಅನುಮತಿ ದೊರೆಯುತ್ತದೆ. ಅನುಮತಿ ನೀಡಿದಲ್ಲಿ ವೆಸೆಲ್ನಲ್ಲಿ ಈ ರೀತಿಯ ಆನ್ಬೋರ್ಡಿಂಗ್ ತೂಕ ಮಾಡಿಕೊಂಡಾಗ ಆಗುವ ಪರಿಣಾಮಗಳು ಮತ್ತು ಹೆಚ್ಚುವರಿ ಸ್ಟಿವರ್ಡೋರಿಂಗ್ ಶುಲ್ಕಗಳಿಗೆ ಸಂಬಂಧಿಸಿದಂತೆ ವೆಸೆಲ್ನ ಎಲ್ಲ ಹೆಚ್ಚುವರಿ ವೆಚ್ಚಗಳು ಯಾವುದೇ ಕಸ್ಟಮ್ ವಿರುದ್ಧವಾಗಿ ಇದ್ದಲ್ಲೂ ರಿಸೀವರ್ನ ಖಾತೆಯಾಗಿರುತ್ತವೆ. ಈಗಾಗಲೇ ಆಗಿದ ಹೆಚ್ಚುವರಿ ಖರ್ಚುಗಳನ್ನು ವೆಸೆಲ್ನ ಮಾಲೀಕರ ಹಕ್ಕಿಗೆ ಯಾವುದೇ ಪೂರ್ವಾಗ್ರಹವಿಲ್ಲದೆ ಡಿಸ್ಚಾರ್ಜ್ನ ಯಾವುದೇ ಸಮಯದಲ್ಲಿ ವೆಸೆಲ್ನ ಏಜೆಂಟರು ಅನುಮತಿಯನ್ನು ಹಿಂಪಡೆಯಬಹುದು. ಲಂಡನ್ ಬಂದರಿನ ಯಾವುದೇ ಕಸ್ಟಮ್ ವಿರುದ್ಧವಾಗಿ ಇದ್ದಲ್ಲೂ ಎಲ್ಲ ವಿಧಾನದ ಸರಕುಗಳನ್ನು ಲಂಡನ್ನ ಕ್ಯೂಎನಲ್ಲಿ ತಲುಪಿಸಲು ವೆಸೆಲ್ಗೆ ಸ್ವತಂತ್ರವಿದೆ. ಅಡ್ವೈಸರಿ ಸ್ಟೆವಡೋರಿಂಗ್ಗಿಂತ ಆಗುವ ಎಲ್ಲ ಖರ್ಚುಗಳನ್ನು ಕನ್ಸೈನೀನೇ ಪಾವತಿಸಬೇಕಾಗುತ್ತದೆ. ಸಿಯರಾ ಲಿಯೋನ್ ಸರಕುಗಳನ್ನು ವಿಂಗಡಿಸುವ ವೆಚ್ಚವನ್ನು ವೆಸೆಲ್ನ ಏಜೆಂಟ್ ನಿರ್ವಹಿಸುತ್ತಾರೆ. ಕನ್ಸೈನಿ ಅವರಿಗೆ ಈ ವೆಚ್ಚವನ್ನು ಪಾವತಿಸಬೇಕಾಗುತ್ತದೆ. ಕಬ್ಬಿಣ ಅಥವಾ ಸ್ಟೀಲ್ ಆಂಗಲ್ಗಳು, ಬಾರ್ಗಳು, ಚಾನಲ್ಗಳು, ಪ್ಲೇಟ್ಗಳು, ರಾಡ್ಗಳು, ಶೀಟ್ಗಳು, ಟೀಗಳು, ಪೈಪ್ಗಳು, ಟ್ಯೂಬ್ಗಳು, ಎಂಡ್ ಪ್ಲೇಟ್ಗಳು ಮತ್ತು ಕಪ್ಲಿಂಗ್ಗಳನ್ನು ರವಾನಿಸಲಾಗುತ್ತದೆ. ಸರಿಯಾದ ವಿತರಣೆಗೆ ಸಿಟಿಒ ಜವಾಬ್ದಾರರಾಗಿರುವುದಿಲ್ಲ. ಕೆಳಗೆ ನಮೂದಿಸಿರುವ ಅಂಶಗಳನ್ನು ಪಾಲಿಸದಿದ್ದಲ್ಲಿ ಸಾಕಷ್ಟು ಸುರಕ್ಷತೆ ಇಲ್ಲದೆ ಅಥವಾ ಗುರುತ ಮಾಡಿರದ ಪರಿಣಾಮವಾಗಿ ವಿತರಣೆ ಜಾಗದಲ್ಲಿ ಆಗುವ ಎಲ್ಲಾ ವೆಚ್ಚಗಳನ್ನು ಕನ್ಸೈನಿಯರು ಪಾವತಿಸಬೇಕಾಗುತ್ತದೆ. ಅವು ಪ್ರತಿಯೊಂದು ತುಂಡನ್ನು ನೋಂದಾಯಿಸಲಾಗುವುದು ಮತ್ತು ಬಣ್ಣಗಳಿಂದ ಶಾಶ್ವತವಾಗಿ ಗುರುತು ಮಾಡಲಾಗುವುದು. ಪ್ರತಿಯೊಂದು ಬಂಡಲನ್ನು ಸುರಕ್ಷಿತವಾಗಿ ಜೋಡಿಸಲಾಗುವುದು. ವಿಶಿಷ್ಟ ಮತ್ತು ಶಾಶ್ವತವಾಗಿ ಬಣ್ಣ ಮತ್ತು ಲೋಹದಿಂದ ಗುರುತಿಸಲಾಗುವುದು. ಇದರಿಂದಾಗಿ ಪ್ರತಿಯೊಂದು ತುಂಡು ಅಥವಾ ಬಂಡಲನ್ನು ಡಿಸ್ಚಾರ್ಜ್ ಬಂದರಿನಲ್ಲಿ ಗುರುತಿಸಲಾಗುತ್ತದೆ. ರೆಫ್ರಿಜಿರೇಟೆಡ್ ಕಾರ್ಗೋ ಶೈತ್ಯೀಕರಣ ಅಗತ್ಯವಿರುವ ಯಾವುದೇ ಸರಕುಗಳನ್ನು ಅದರ ಸ್ವಭಾವದ ಮತ್ತು ನಿರ್ದಿಷ್ಟ ನಿರ್ವಹಿಸಬೇಕಾದ ತಾಪಮಾನ ಶ್ರೇಣಿ ಬಗ್ಗೆ ಮುಂಚಿತವಾಗಿ ಲಿಖಿತ ಸೂಚನೆ ನೀಡದೆ ಸಾಗಣೆಗೆ ನೀಡದಿರಲು ಎಂದು ಮರ್ಚೆಂಟ್ ಒಪ್ಪಿಕೊಳ್ಳುತ್ತಾರೆ. ಒಂದು ವೇಳೆ ಮರ್ಚೆಂಟ್ ಇಂದ ಅಥವಾ ಅವರ ಪರವಾಗಿ ಶೈತ್ಯೀಕರಿಸಿದ ಕಂಟೈನರ್ನ ಪ್ಯಾಕ್ ಮಾಡಲಾಗಿದ್ದಲ್ಲಿ ಅವರು ಸರಕುಗಳನ್ನು ಕಂಟೈನರ್ನಲ್ಲಿ ಸಂಗ್ರಹಿಸಿಡಲು ಸರಿಯಾದ ಕ್ರಮ ಕೈಗೊಳ್ಳಲಾಗಿದ್ದು ಮತ್ತು ಕ್ಯಾರಿಯರ್ ಸರಕುಗಳನ್ನು ಸ್ವೀಕರಿಸುವ ಮೊದಲು ಥರ್ಮೋಸ್ಟಾಟಿಕ್ ನಿಯಂತ್ರಣಗಳನ್ನು ಸಮರ್ಪಕವಾಗಿ ಹೊಂದಿದ್ದು ಎಂದು ಒಪ್ಪಿಕೊಳ್ಳುತ್ತಾರೆ. ಮೇಲಿನ ಅವಶ್ಯಕತೆಗಳನ್ನು ಅನುಸರಿಸದಿದ್ದರೆ ಕ್ಯಾರಿಯರ್ಗಳು ಯಾವುದೇ ರೀತಿಯ ನಷ್ಟ ಅಥವಾ ಹಾನಿಗೆ ಹೊಣೆಗಾರರಾಗಿರುವುದಿಲ್ಲ. ಸುಪ್ತ ದೋಷಗಳು, ವಿರೂಪಗೊಳಿಸುವಿಕೆ, ಬ್ರೇಕ್ಡೌನ್, ಕಂಟೈನರ್ ಅಥವಾ ವೆಸೆಲ್ನ ಶೈತ್ಯೀಕರಣದ ಯಂತ್ರೋಪಕರಣಗಳ ನಿಲುಗಡೆ, ಸಸ್ಯ ನಿರೋಧನ ಮತ್ತು ಅಥವಾ ಯಾವುದೇ ಉಪಕರಣ ನಿಲುಗಡೆ, ಕನ್ವೆಯನ್ಸ್ ಮತ್ತು ಯಾವುದೇ ಇತರ ಸೌಲಭ್ಯಗಳಿಂದ ಸರಕುಗಳಿಗೆ ಉಂಟಾಗುವ ಯಾವುದೇ ನಷ್ಟ ಅಥವಾ ಹಾನಿಗೆ ಕ್ಯಾರಿಯರ್ ಜವಾಬ್ದಾರಿಯಾಗಿರುವುದಿಲ್ಲ. ಆದರೆ ಇದಕ್ಕಾಗಿ ಸಾಗಣೆಯ ಮುಂಚಿತವಾಗಿ ಅಥವಾ ಆರಂಭದಲ್ಲಿ ರೆಫ್ರಿಜಿರೇಟೆಡ್ ಕಂಟೈನರ್ ಅನ್ನು ಸಮರ್ಥ ಸ್ಥಿತಿಯಲ್ಲಿ ನಿರ್ವಹಿಸಲು ಕ್ಯಾರಿಯರ್ ಸರಿಯಾದ ಪರಿಶ್ರಮವನ್ನು ಮಾಡಿದ್ದಿರಬೇಕಾಗುತ್ತದೆ.
ಇದೊಂದಿಗೆ ನಾವು ವಿಡಿಯೋವನ್ನು ಮುಕ್ತಗೊಳಿಸುತ್ತಿದ್ದೇವೆ. ಸಮುದ್ರ ಸಾಗಣೆಗೆ ಸಂಬಂಧಿಸಿದಂತೆ ವ್ಯಕ್ತಿಗಳು ಬಿಲ್ ಆಫ್ ಲ್ಯಾಡಿಂಗ್ನೊಂದರಲ್ಲಿ ಅನುಸರಿಸಬೇಕಾದ ಒಪ್ಪಂದದ ಕಟ್ಟುಪಾಡುಗಳ ಬಗ್ಗೆ ನೀವು ಈಗ ಸಂಪೂರ್ಣ ತಿಳಿದುಕೊಂಡಿರಬಹುದು. ಪ್ರಶ್ನೆಗಳು ಮತ್ತು ಸಂಭಾಷಣೆಗಾಗಿ ಕಮೆಂಟ್ ವಿಭಾಗದಲ್ಲಿ ನಮ್ಮನ್ನು ಸಂಪರ್ಕಿಸಿ. For detailed learning of all logistics subjects, visit www.logivader.com.